ಇವತ್ತು ನಮ್ಮ ಮುಂದೆ ವೋಕ್ಸ್ ವ್ಯಾಗನ್ ಪೋಲೋ GT TDI ಡೀಸೆಲ್ ವೇರಿಯಂಟ್ ಇದೆ. ತುಂಬಾನೇ ಡಿಮ್ಯಾಂಡಿಂಗ್ ವೆಹಿಕಲ್ ಅದು. 2022 ಮಾಡಲ್ ಸಿಂಗಲ್ ಓನರ್ ವೆಹಿಕಲು, 23,000 ಓಡಿದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕಾರ್ಸ್ಫೋರ್ಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ತುಂಬ ಜನ ಕೇಳ್ತಾ ಇದ್ರಿ ಸರ್, ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ. ಸೊ ನಮ್ಮ Tag 99 ಕಾರ್ ಆಕ್ಸರಿ ಶಾಪಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಸ್ವಲ್ಪ ವೀಡಿಯೋಸ್ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ಹಾಗೆ ಯೂಸ್ಡ್ ಕಾರ್ ಮಾರ್ಕೆಟ್ ನಿಮಗೆ ಗೊತ್ತಿರ್ಬೋದು, ಆಕಾಶಕ್ಕೆ ಪ್ರೈಸಸ್ ಸೇರಿದೆ. ಸೊ ಎಲ್ಲಿ ಬೆಸ್ಟ್ ಡೀಲಲ್ಲಿ ಸಿಗುತ್ತೋ ಅಲ್ಲಿ ಮಾತ್ರ ವೀಡಿಯೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರ ಒಂದು ಸ್ವಲ್ಪ ವೀಡಿಯೋಸ್ ಕಡಿಮೆ ಆಗ್ತಿರುತ್ತೆ. ಹಾಗೆ ಇನ್ಮೇಲೆ ಹೊಸ ಕಾರ್ಗಳ ವೀಡಿಯೋಸ್ ಬಗ್ಗೆ, ಕಾರ್ ಆಕ್ಸೆಸರೀಸ್ ಬಗ್ಗೆ ಕಂಪ್ಲೀಟ್ ಡೀಟೇಲಾಗಿ ರೆಗ್ಯುಲರಾಗಿ ವೀಡಿಯೋಸ್ ಬರ್ತಾ ಇರುತ್ತೆ, ನಿಮಗೆ ಒಳ್ಳೆ ಇನ್ಫಾರ್ಮೇಷನ್ ಕೂಡ ಕೊಡ್ತೀವಿ ಅಂತ ಹೇಳ್ಬೋದು. ಹಾಗೆ ಇವತ್ತು ಒಂದು ಸ್ಪೆಷಲ್ ಎರಡು ಗಾಡಿಗಳು ಬಂದಿದೆ. ಸೊ ಇವರು ಏನಂತ ಹೇಳಿದರೆ ಒಂದು ಸ್ಮಾಲ್ ಡೀಲರ್, ಡೈರೆಕ್ಟ್ ಯಾರ್ಯಾರು ಕಸ್ಟಮರ್ ಕೇಳಿದರೆ ವೆಹಿಕಲ್ಲಿ ಅವ್ರಿಗೆ ಡೈರೆಕ್ಟಾಗಿ ಕೊಡಿಸಿ ಸೇಲ್ ಮಾಡ್ತಾರೆ, ಆ ಥರ ಡೀಲರ್ಸು ನಮ್ಮಲ್ಲಿ ಸಿಕ್ಕಿದ್ದಾರೆ. ಸೊ ಇವತ್ತು ಅವ್ರ ಹತ್ರ ಎರಡು ವೆಹಿಕಲ್ ಇದೆ, ಒಂದು ವೋಕ್ಸ್ ವ್ಯಾಗನ್ ಪೋಲೋ ಜೊತೆಗೆ ಸಿಯಾಜು. ಒಂದು ಒಳ್ಳೆ ಬೆಸ್ಟ್ ಡೀಲಲ್ಲಿ ಕೊಡ್ತೀನಿ ಸರ್, ಯಾರ್ಯಾರು ಇದ್ದರೆ ಹೇಳಿ ಅಂದಿದ್ದಕ್ಕೋಸ್ಕರ ನಾನು ಇವತ್ತು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಕಂಪ್ಲೀಟ್ ಎರಡು ಗಾಡಿ ಡೀಟೇಲ್ಸ್ ಕೂಡ ಹೇಳ್ತೀನಿ. ಹಾಗೆ ಇದರಲ್ಲಿ ಯಾವುದೇ ಥರ ಕಮಿಷನ್ ಇರೋದಿಲ್ಲ, ಏನಿರೋದಿಲ್ಲ. ಸೊ ಡೈರೆಕ್ಟ್ ಪಾರ್ಟಿ ಮುಂದೆ ಕೂರಿಸ್ತಾರೆ, ನಿಮಗೆ ಮಾತಾಡ್ತಾರೆ ಅಷ್ಟು ಬಿಟ್ಟರೆ ಇನ್ನೇನಿರಲ್ಲ. ಒಳ್ಳೆ ಪ್ರೈಸಲ್ಲಿ ಕೂಡ ಡೀಲ್ ಮಾಡಿಸ್ಕೊಡ್ತಾರೆ ಅಂತ ಹೇಳ್ಬೋದು ಈ ವೆಹಿಕಲ್ಸ್ನ. ಸೊ ಒಂದೊಂದಾಗಿ ಡೀಟೇಲ್ಸ್ ತಿಳ್ಕೊಂಡೋಣ, ಬನ್ನಿ. ಫಸ್ಟ್ ವೆಹಿಕಲೇ ವೋಕ್ಸ್ ವ್ಯಾಗನ್ ಪೋಲೋ ಮಾಡೋಣ. ಸುಮಾರು ಜನ ವೋಕ್ಸ್ ವ್ಯಾಗನ್ ಪೋಲೋ ಅದರಲ್ಲೂ ಕೂಡ GT ಕೇಳ್ತಿರ್ತೀರ. ಇವತ್ತು ನಮ್ಮ ಮುಂದೆ ವೋಕ್ಸ್ ವ್ಯಾಗನ್ ಪೋಲೋ GT TDI ಡೀಸೆಲ್ ವೇರಿಯಂಟ್ ಇದೆ. ತುಂಬಾ ಡಿಮ್ಯಾಂಡಿಂಗ್ ವೆಹಿಕಲ್, ಅದರಲ್ಲೂ ಕೂಡ ನೋಡ್ತಿರ್ಬೋದು 8555 ಅಂತೇಳಿ ಫ್ಯಾನ್ಸಿ ನಂಬರ್ ಕೂಡ ಇದೆ. ಸೊ ಈ ವೆಹಿಕಲ್ ಡೀಟೇಲ್ಸ್ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಈ ವೆಹಿಕಲ್ ಬಂದುಬಿಟ್ಟು 2015 ಮಾಡಲ್ಲು, ಸೆಕೆಂಡ್ ಓನರು, 97,000 ಶೋರೂಮ್ ಹಿಸ್ಟ್ರಿ ರಿವನ್, 97,000 ಓಡಿದೆ ಶೋರೂಮ್ ಹಿಸ್ಟ್ರಿ, ರೆಕಾರ್ಡಿಂಗ್ ಕೂಡ ಇದೆ ಅಂತ ಹೇಳ್ಬೋದು. ಪ್ಯೂರ್ ವೈಟ್ ಕಲರು. ಸೊ ಪೋಲೋ GT TDI ಮತ್ತು ನಾರ್ಮಲ್ TDI ಏನು ಡಿಫ್ರೆನ್ಸ್ ಅಂತ ಹೇಳಿದರೆ, ನಾರ್ಮಲ್ TDI ಬಂದುಬಿಟ್ಟು 1.5 ಲೀಟ್ರು, ಇದು ಬಂದುಬಿಟ್ಟು 1.6 ಲೀಟ್ರು, 105 BHP ಬರುತ್ತೆ. ತುಂಬಾ ಪವರ್ಫುಲ್ ಆಗಿರುತ್ತೆ, ತುಂಬ ಜನ ಯೂತ್ ಸುಡ್ತಾ ಇರ್ತಾರೆ. ಸೊ ಹಾಗೆ ನೋಡ್ತಿರ್ಬೋದು ಇದರಲ್ಲಿ ಫೀಚರ್ಸ್ ಅಂತ ಹೇಳಿದರೆ ನೋಡ್ತಿರ್ಬೋದು, GT ಸ್ಪಾಯ್ಲರ್ ಇದೆ. ಸೊ GT ಅಂತ ಮ್ಯಾಗ್ವಿಲ್ಸ್ ಇದೆ, ಟೈರ್ ಕಂಡೀಷನ್ ಕೂಡ ಚೆನ್ನಾಗಿದೆ. ಸೊ ಹಾಗೆ ಇಂಟೀರಿಯರ್ ನೋಡ್ತೀವಿ ಅಂತ ಹೇಳಿದರೆ, ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸು, ಸ್ಟೀರಿಂಗ್ ಕಂಟ್ರೋಲು, ಆಟೋ AC, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ. ಮೈನ್ ಏನಂತ ಹೇಳಿದರೆ ಸೀಟ್ ಕವರ್ಸ್ ಮಾತ್ರ ಲೈಟಾಗಿ ಟೇರ್ ಆಗಿದೆ ಅಂತ ಹೇಳ್ಬೋದು, ಅದೊಂದು ಹಾಕ್ಸ್ಕೋಬೇಕು. ಇನ್ಶೂರೆನ್ಸು, FC ಕಂಪ್ಲೀಟ್ ಆಗಿದೆ. ಸೊ ವೆಹಿಕಲ್ ಕಂಡೀಷನ್ ನೋಡ್ತಿರ್ಬೋದು, ಟೈರ್ಸ್ ಕೂಡ ಕಂಡೀಷನ್ ಚೆನ್ನಾಗಿದೆ. ಸೊ ಆ್ಯಸ್ ಇಟ್ ಈಸ್ ಕಂಡೀಷನ್ ಇರುತ್ತೆ. ಸೊ ಯಾವುದೇ ಥರ ರೀಪೇಂಟ್ ಆಗಿರ್ಬೋದು ಅಥವಾ ಕಸ್ಟಮರಿಗೆ ಮಾರಬೇಕು ಅಂತೇಳಿ ಎಲ್ಲ ರೆಡಿ ಮಾಡ್ಸ್ ಮಾರೋವಂಥದ್ದಿಲ್ಲ. ಸೊ ಕಸ್ಟಮರ್ ಹತ್ರ ಆ್ಯಸ್ ಇಟ್ ಈಸ್ ಕಂಡೀಷನ್ ಯಾವ ಥರ ಇರುತ್ತೋ ಅದೇ ರೀತಿ ಇರುತ್ತೆ. ಮೈಲೇಜ್ ನಿಮಗೆ ಹೈವೇಲೆಲ್ಲ 20+ ಬರುತ್ತೆ, ಸಿಟಿಯಲ್ಲೆಲ್ಲ ನಿಮಗೆ ಅರೌಂಡ್ 14-15 ಬರುತ್ತೆ. ಒಳ್ಳೆ ಬೆಸ್ಟ್ ಮೈಂಟೆನೆನ್ಸ್ ವೆಹಿಕಲ್, ಅದರಲ್ಲೂ ಕೂಡ ಮೋಸ್ಟ್ ಡಿಮ್ಯಾಂಡಿಂಗ್ ವೆಹಿಕಲ್ ಪೋಲೋ GT TDI ಅಂತ ಹೇಳ್ಬೋದು. ಸೊ ಪ್ರೈಸ್ ಕಸ್ಟಮರ್ ಕೋಟ್ ಮಾಡ್ತಿರೋ ಬಂದುಬಿಟ್ಟು 6,50,000. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ನಿಮಗೆ ನೆಗೋಷಿಯೇಟ್ ಖಂಡಿತವಾಗ್ಲೂ ಆಗುತ್ತೆ, ಯಾಕಂತೇಳಿದ್ರೆ ಯಾವುದೇ ಯೂಸ್ ಕಾರ್ ಫಿಕ್ಸ್ ರೇಟ್ ಇರೋದಿಲ್ಲ. ಹಾಗೆ ಒಂದು ಒಳ್ಳೆ ಹೊಸ ವೆಹಿಕಲ್ ಬೇಕು, ಕಡಿಮೆ ಬಜೆಟಲ್ಲಿ ರೀಸೆಂಟ್ ಮಾಡಲ್ ಬೇಕು, ಕಡಿಮೆ ಓಡಿರೋ ಗಾಡಿ ಬೇಕು ಅಂತ ಹೇಳಿದರೆ ನಮ್ಮ ಮುಂದೆ ಒಂದು ಸಿಯಾಜ್ ಇದೆ. ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟು, 2022 ಮಾಡಲ್ಲು, ಸಿಂಗಲ್ ಓನರ್ ವೆಹಿಕಲು, 23,000 ಓಡಿದೆ, ಕಂಪ್ಲೀಟ್ ಶೋರೂಮ್ ಇಷ್ಟಿದೆ, ಸ್ಪೆಷಲ್ ಎಡಿಷನ್ ಅಂತ ಹೇಳ್ಬೋದು, ಎಕ್ಸ್ಟ್ರಾ ಬಾಡಿ ಕಿಟ್ ಕೂಡ ಹಾಕ್ಸಿದ್ರು ಕಸ್ಟಮರು. ಸೊ ಈ ವೆಹಿಕಲ್ಲು ಜೊತೆಗೆ ಹೈಬ್ರಿಡ್ ವೆಹಿಕಲ್ ಅಂತ ಹೇಳ್ಬೋದು, ನಾರ್ಮಲ್ ಪೆಟ್ರೋಲ್ ಅಲ್ಲ, ಪೆಟ್ರೋಲ್ ಪ್ಲಸ್ ಸ್ಮಾರ್ಟ್ ಹೈಬ್ರಿಡ್ ಕೂಡ ಇದೆ. ಸೊ RS ಬಾಡಿ ಕಿಟ್ ಕೂಡ ಹಾಕ್ಸಿದ್ದಾರೆ. ಸೊ ಇದರಲ್ಲಿ ಫೀಚರ್ಸ್ ಅಂತ ಹೇಳಿದರೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಬಾಡಿ ಕಿಟ್ಟು, ಹಾಗೆ ಸೆಂಟ್ರಲ್ ಲಾಕಿಂಗು, ಪುಷ್ಟಾರ್ಟ್ ಬಟನ್ ಇದೆ, ಹಾಗೆ ಸ್ಟೀರಿಂಗ್ ಕಂಟ್ರೋಲ್ಸು, ಜೊತೆಗೆ ಕ್ರೂಸ್ ಕಂಟ್ರೋಲು, ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮು, ಆಟೋ AC, ಕಂಪ್ಲೀಟ್ ಪ್ಯೂರ್ ಲೆದರ್ ಸೀಟ್ಸ್ ಇದೆ. ನೋಡ್ತಾ ಇರ್ಬೋದು ಕಸ್ಟಮರು, ಮೇಲ್ಗಡೆ ಕವರ್ ಕೂಡ ಕಿತ್ತಿಲ್ಲ, ಅದೇ ಥರ ಇದೆ. ಶೋರೂಮಲ್ಲಿ ಯಾವ ಥರ ಇದೆ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಇಂಟೀರಿಯರ್ ರೇರ್ ಸೈಡ್ ಕೂಡ ನೋಡ್ಬೋದು, ತುಂಬಾ ಕಂಫರ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಮೈಲೇಜ್ ಸಿಟಿಯಲ್ಲೆಲ್ಲ ನಿಮಗೆ ಒಂದು 14-15 ಬರುತ್ತೆ, ಹೈವೇಲೆಲ್ಲ ಒಂದು 18-20 ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಕೂಡ ಆ್ಯಸ್ ಇಟ್ ಈಸ್ ಕಂಡೀಷನ್ ಇದೆ. ಈ ವೆಹಿಕಲಲ್ಲಿ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅಂತ ಹೇಳ್ಬೋದು, ಮೇಜರಾಗಿ ನೋಡ್ತಾ ಇರ್ಬೋದು ಈ ಥರ ಸ್ಕ್ರಾಚಸ್ ಇದೆ. ಸೊ ಆ್ಯಸ್ ಇಟ್ ಈಸ್ ಕಂಡೀಷನ್ ಇರುತ್ತೆ, ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದರೆ ಸೊ ನಿಮಗೆ ಯಾವ ಟೆಸ್ಟ್ ಬೇಕಾದ್ರೆ ಮಾಡಿಸ್ಕೋಬೋದು, ಪ್ರೈಸಿಂಗ್ ಕೂಡ ನೆಗೋಷಿಯೇಬಲ್ ಇರುತ್ತೆ. ಸೊ ಪ್ರೈಸ್ ಬಂದುಬಿಟ್ಟು 11 ಲಕ್ಷ, 11 ಲ್ಯಾಕ್ಸ್ ಹೇಳ್ತಾ ಇದ್ದಾರೆ. ಡೈರೆಕ್ಟಾಗಿ ಕೂತ್ಕೊಂಡ್ರೆ ನೀವು ನೆಗೋಷಿಯೇಟ್ 100% ಆಗುತ್ತೆ ಅಂತ ಹೇಳ್ಬೋದು. ಸೊ ಯಾವುದೇ ಕಾರ್ ಕೂಡ ನಾವು ಆಗಲೇ ಹೇಳ್ದಂಗೆ ಯಾವುದೇ ನೆಗೋಷಿಯೇಟ್ ಇಲ್ದಲೇ ಇರೋದಿಲ್ಲ. ಸೊ ನೀವು ಬಂದು ವೆಹಿಕಲ್ ನೋಡಿ ಕುತ್ಕೊಂಡು ಮಾತಾಡಿದರೆ ಖಂಡಿತವಾಗ್ಲೂ ನೆಗೋಷಿಯೇಟ್ ಆಗುತ್ತೆ. ಇದೇ ರೀತಿ ಒಳ್ಳೊಳ್ಳೆ ಗಾಡಿಗಳು ಬೇಕು ಅಂತ ಹೇಳಿದರೆ ಕಾರ್ಸ್ ವರ್ಲ್ಡ್ ಕನ್ನಡ ಫಾಲೋ ಮಾಡಿ, ಒಳ್ಳೊಳ್ಳೆ ಡೀಲಲ್ಲಿ ಡೈರೆಕ್ಟ್ ಓನರ್ ಕಾರ್ ಕೊಡ್ಸೋಕ್ಕೆ ಟ್ರೈ ಮಾಡ್ತೀವಿ.